ಹಲೋ ಫ್ರೆಂಡ್ಸ್, ನಾವು ನೋಡ್ತಾ ಇರುವಂತ ಮೂವಿ ಹೆಸರು ಆಮ್ ಐ ನೆಕ್ಸ್ಟ್. ರೀಸೆಂಟ್ ಆಗಿ ರಿಲೀಸ್ ಆದಂತಹ ಬಾಲಿವುಡ್ ಮೂವಿ. ಗೆಳೆಯರೇ, ಅದಕ್ಕಿಂತಲೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ವ್ಲಾಗಿಂಗ್ ಸಂಬಂಧಪಟ್ಟಂತೆ ಕಲಾ ಚಿತ್ತಾರ ಹೆಸರಿನ ಹೊಸ ಚಾನೆಲ್ ಅನ್ನ ಓಪನ್ ಮಾಡಿದ್ದೇವೆ. ಇಲ್ಲಿಯವರೆಗೂ ನೀವು ಸಕ್ಕರ್ ಟಿವಿಯನ್ನ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ದೀರಾ. ಲೈಕ್, ಶೇರು, ಕಮೆಂಟ್ಗಳ ಮೂಲಕ ಚಾನೆಲ್ ಅನ್ನ ಸಕ್ಸಸ್ಸಿನ ಹಾದಿಯಲ್ಲಿ ನಡೆಸ್ತಾ ಇದ್ದೀರಾ. ಸೊ ಹಾಗಾಗಿ ಎಲ್ಲಕ್ಕೂ ಥ್ಯಾಂಕ್ಸ್. ಆದ್ರೀಗ ಹೊಸ ಚಾನೆಲ್ ಆದಂತಹ ಕನ್ನಡದ ಕಲಾ ಚಿತ್ತಾರವನ್ನ ಶುರು ಮಾಡಿದ್ದೀವಿ. ನೀವೆಲ್ಲರೂ ಕೂಡ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳೋದು ನಮ್ಮ ಕರ್ತವ್ಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅನ್ನೋದು ನಮ್ಮ ಮನೋಭಿಲಾಷೆ ಅಂತ ಹೇಳ್ತಾ ಸಿನಿಮಾವನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಇನ್ನು ಸಿನಿಮಾದ ಮೊದಲ ದೃಶ್ಯದಲ್ಲಿ ನಾವು ಹನಿ ಹೆಸರಿನ 14 ವರ್ಷದ ಬಾಲಕಿಯನ್ನು ನೋಡ್ತೇವೆ. ಆದರೆ ಯಾಕೋ ಏನು ಅವಳು ಫುಲ್ ಡಿಪ್ರೆಷನ್ನಲ್ಲಿದ್ದುಕೊಂಡು ಅದೇ ಮೂಡಲ್ಲಿ ಸ್ಕೂಲ್ಗೆ ಹೋಗೋದಕ್ಕೆ ಯೂನಿಫಾರ್ಮ್ ಅನ್ನ ಹಾಕೊಳ್ತಾ ಇರ್ತಾಳೆ. ಆದರೆ ಯೂನಿಫಾರ್ಮ್ ಬೆಲ್ಟ್ ಸರಿಯಾಗಿ ಅಡ್ಜಸ್ಟ್ ಆಗದೆ ತುಂಬ ಬೇಜಾರಾಗ್ತಾ ಇರ್ತಾಳೆ. ಆನಂತರ ಅವಳು ತನ್ನ ಫಾದರ್ ಜೊತೆ ಸ್ಕೂಲ್ಗೆ ಹೋಗ್ತಾಳೆ. ಕ್ಲಾಸ್ರೂಮಲ್ಲಿ ಅವಳು ಮೂಡ್ ಆಫ್ ಆಗಿ ಪಾಠವನ್ನು ಕೇಳ್ತಾ ಕೇಳ್ತಾ ಅನ್ಈಸಿ ಫೀಲ್ ಆಗಿ ಇದ್ದಕ್ಕಿದ್ದಂತೆ ಅನ್ಕಾನ್ಷಿಯಸ್ ಆಗಿ ಹೋಗ್ತಾಳೆ. ಇದರಿಂದಾಗಿ ಆ ಸ್ಕೂಲಿನ ಪ್ರಿನ್ಸಿಪಾಲ್ ಅನಿಯ ಫಾದರ್ ಅನ್ನ ಸ್ಕೂಲ್ಗೆ ಕರೆಸಿ ನಿಮ್ಮ ಮಗಳು ತುಂಬಾ ದಿನಗಳಿಂದ ಅನ್ಈಸಿಯಾಗಿ ಫೀಲ್ ಆಗ್ತಾ ಇದ್ದಾಳೆ, ಕ್ಲಾಸ್ ರೂಮಲ್ಲಿ ಸರಿಯಾಗಿ ಪಾಠ ಕೇಳದೆ ಏನನ್ನೂ ಯೋಚನೆ ಮಾಡ್ತಾನೆ ಕೂತ್ಕೊಂಡಿರ್ತಾಳೆ, ಹಾಗಾಗಿ ನೀವು ಒಂದ್ಸಾರಿ ಅವಳ ಡಿಪ್ರೆಷನ್ ಬಗ್ಗೆ ಕೇರ್ ತೆಗೆದುಕೊಂಡು ಡಾಕ್ಟರ್ನ ಮೀಟ್ ಮಾಡೋದು ಒಳ್ಳೆಯದು ಅಂತ ಸಜೆಸ್ಟ್ ಮಾಡ್ತಾರೆ. ಆನಂತರ ಬಾಲಕಿ ಹನಿಗೆ ಮೆಡಿಕಲ್ ಚೆಕಪ್ ಮಾಡಿಸಿದಾಗ ಅವಳು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗುತ್ತೆ. ಇದನ್ನ ಕೇಳಿದಂತ ಅನಿ ಪೇರೆಂಟ್ಸ್ ಸಡನ್ ಆಗಿ ಶಾಕ್ ಆಗಿ ಹೋಗ್ತಾರೆ. ಅಸಲು ಇದೆಲ್ಲ ಹೇಗಾಯ್ತು ಅನ್ನೋದು ಅರ್ಥವಾಗದೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ತಿಳಿಯದಂತಹ ಸಿಚುವೇಶನ್ ತಲುಪ್ತಾರೆ. ಮಗಳಾದಂತ ಹನಿಗೆ ವಿಷಯವೇನನ್ನು ಕೂಡ ಇಳದೆ ಮನೆಗೆ ಕರ್ಕೊಂಡು ಬರ್ತಾರೆ. ಇದ್ರ ಬಗ್ಗೆ ಮಗಳ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗದೆ ನೊಂದ್ಕೊಳ್ತಾನೆ. ಅಸಲಿದೆಲ್ಲ ಹೇಗ್ ನಡೀತು ಅನ್ನೋದನ್ನ ಹನಿ ಫಾದರ್ ಮಗಳ ಹತ್ರ ತುಂಬಾ ಸಂಕೋಚದಿಂದಲೇ ಕೇಳತೊಡಗ್ತಾರೆ. ಆತ ತನ್ನ ಮಗಳ ಹತ್ರ ತುಂಬಾ ಪ್ರೀತಿಯಿಂದ ಮಾತಾಡಿ ವಿಷಯವನ್ನ ತಿಳ್ಕೊಬೇಕು ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಹನಿಯ ಮದರ್ ಮಾತ್ರ ವಿಷಯ ಏನು ಅನ್ನೋದನ್ನು ಕೂಡ ತಿಳಿದುಕೊಳ್ಳದೆ ಹನಿಯನ್ನ ಬೈತಾ ಅವಳನ್ನ ಹೊಡಿತಾ ಇದೆಲ್ಲ ಹೇಗಾಯ್ತು ಅಂತ ಜೋರ್ ಮಾಡತೊಡಗ್ತಾರೆ. ಆದ್ರೆ ಅನಿಯ ಫಾದರ್ ಮಾತ್ರ ಮಗಳನ್ನ ಹೊಡಿತಾ ಇರುವಂತ ಹೆಂಡತಿಗೆ ಅಡ್ಡ ಬಂದು ಮಗಳನ್ನ ನಿಧಾನವಾಗಿ ಮಾತಾಡಿಸ್ತಾ ಅಸಲು ಏನ್ ನಡೀತು, ಇದೆಲ್ಲ ಹೇಗಾಯ್ತು, ಇದೆಲ್ಲವೂ ಕೂಡ ನಿನ್ನ ಇಷ್ಟದಿಂದಲೇ ಆಯ್ತಾ ಅಥವಾ ನಿನ್ನ ಯಾರಾದರೂ ಫೋರ್ಸ್ ಮಾಡಿದ್ರ ಅಂತ ಕೇಳತೊಡಗ್ತಾರೆ. ಆಗ ಮಗಳು ಹನಿ ನನ್ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋದನ್ನ ತನ್ನ ಫಾದರ್ ಹತ್ರ ಕನ್ವೆ ಮಾಡ್ತಾಳೆ. ಇದನ್ನ ಕೇಳಿ ಅವಳ ಪೇರೆಂಟ್ಸ್ ಇಬ್ಬರು ಕೂಡ ಶಾಕ್ ಆಗ್ತಾರೆ. ಆ ಟೈಮಲ್ಲಿ ಹನಿಯ ಮದರ್ ಈ ಇಶ್ಯೂವನ್ನ ಹೇಗಾದ್ರೂ ಮಾಡಿ ಇಲ್ಲಿಗೆ ಕ್ಲೋಸ್ ಮಾಡಬೇಕು, ಇಲ್ಲದೆ ಹೋದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹಾರಾಜಾಗೋಗುತ್ತೆ ಅನ್ಕೊಂಡು ಯಾರಿಗೂ ಕೂಡ ಗೊತ್ತಾಗದಂತೆ ಮಗಳಿಗೆ ಅಬಾರ್ಷನ್ ಮಾಡಿಸ್ಬಿಡೋಣ ಅಂತ ಗಂಡನ ಹತ್ರ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಅನಿಯ ಮದರ್ ಇಲ್ಲಿಗಲ್ ಆಗಿ ಅಬಾರ್ಷನ್ ಗಳನ್ನ ನಡೆಸುವಂತಹ ಪ್ಲೇಸ್ ಗೆ ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಅಂಡ್ ಅಲ್ಲಿರುವಂತವರಿಗೆ ಮಗಳ ವಿಷಯವೆಲ್ಲವನ್ನೂ ಕೂಡ ಹೇಳಿ ನೀವೇ ಏನಾದ್ರೂ ಮಾಡಿ ನಮ್ಮ ಮಗಳ ಲೈಫ್ ಅನ್ನ ಕಾಪಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಅಲ್ಲಿದ್ದಂತ ಲೇಡಿ ತುಂಬಾ ದುಡ್ಡನ್ನ ಡಿಮ್ಯಾಂಡ್ ಮಾಡಿದ್ರಿಂದ ಹನಿಯ ಮದರ್ ಹತ್ರ ಅಷ್ಟೊಂದು ದುಡ್ಡು ಇಲ್ಲದೆ ಏನ್ ಮಾಡೋದೋ ಏನೋ ಅಂತ ಅರ್ಥವಾಗದಂತ ಆಗ್ತಾರೆ. ನಂತರ ಆಕೆ ತಮ್ಮ ಮಗಳನ್ನ ಹನಿ ಪ್ರೆಗ್ನೆನ್ಸಿಯನ್ನ ಕನ್ಫರ್ಮ್ ಮಾಡಿದಂತಹ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ತಮ್ಮ ಮನೆಯ ಗೌರವ ಮತ್ತು ಮರ್ಯಾದೆಯನ್ನ ನೀವೇ ಕಾಪಾಡಬೇಕು ಅಂತಲೂ ಹೇಗಾದ್ರೂ ಮಾಡಿ ಪ್ರೆಗ್ನೆನ್ಸಿಯನ್ನ ತೆಗೆದು ಬಿಡಿ ಅಂತ ಹನಿಯ ಮದರ್ ಆ ಲೇಡಿ ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಗೋಳಾಡ್ತಾ ಇರ್ತಾರೆ. ಆದ್ರೆ ಅಲ್ಲಿದ್ದಂತ ಡಾಕ್ಟರ್ ಲೀಗಲ್ ಪ್ರೊಸೀಜರ್ ಆದ ನಂತರವೇ ಅಬಾರ್ಷನ್ ಸಾಧ್ಯವಾಗುತ್ತೆ, ಇಲ್ಲಿಗಲ್ ಆಗಿ ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಜೊತೆಗೆ ತಾರಾ ಅನ್ನುವಂತ ಒಬ್ಬ ಲಾಯರ್ ಇದ್ದಾರೆ, ಆಕೆಗೆ ನೀವು ಈ ವಿಷಯವನ್ನು ಹೇಳಿದ್ರೆ ಹಾಗೆ ಖಂಡಿತವಾಗಿ ನಿಮಗೆ ಸಹಾಯವನ್ನ ಮಾಡ್ತಾರೆ. ಆ ಮೂಲಕ ನೀವು ಕೋರ್ಟ್ ಆರ್ಡರ್ ಅನ್ನ ತಗೊಂಡ್ ಬಂದ ನಂತರವೇ ಈ ಅಬಾರ್ಷನ್ ನಡಿಬಹುದು ಅಂತ ಹೇಳ್ತಾರೆ. ಸೀನ್ ಕಟ್ ಮಾಡಿದ್ರೆ ಅನಿಯ ಫಾದರ್ ತಾರಾಳನ್ನ ತಮ್ಮ ಮನೆಗೆ ಇನ್ವೈಟ್ ಮಾಡಿರ್ತಾರೆ. ಆಗ ಅವರ ವಿಷಯವನ್ನ ಅರ್ಥ ಮಾಡ್ಕೊಂಡಂತಹ ತಾರಾ ತಕ್ಷಣ ನೀವೊಂದು FIR ಅನ್ನ ರಿಜಿಸ್ಟರ್ ಮಾಡಿಸಿ, ಆಗ್ಲೇ ಫರ್ದರ್ ಪ್ರೊಸೀಡಿಂಗ್ಸ್ ಎಲ್ಲವೂ ಕೂಡ ಸಾಧ್ಯವಾಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಹನಿಯ ಮದರ್ ಮಾತ್ರ ಈ ಸಲಹೆಯನ್ನ ನಿರಾಕರಿಸ್ತಾರೆ. ಯಾಕಂದ್ರೆ ಈ ವಿಷಯ ಪೊಲೀಸ್ ಸ್ಟೇಷನ್ ವರ್ಗೂ ಕೂಡ ತಲುಪಿದ್ರೆ ನಮ್ಮನೆ ಮರ್ಯಾದೆ ಬೀದಿಯಲ್ಲಿ ಹರಾಜಾಗೋಗುತ್ತೆ, ಹಾಗಾಗಿ ಬೇಡ ಅಂತಾರೆ. ಆದ್ರೆ ಅನಿಯ ಫಾದರ್ ಮಾತ್ರ ಪೊಲೀಸ್ ಸ್ಟೇಷನ್ನಲ್ಲಿ FIR ರಿಜಿಸ್ಟರ್ ಮಾಡಿಸೋದಕ್ಕೆ ಒಪ್ಕೊಳ್ತಾರೆ. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಹನಿ ನನ್ನ ಈ ಕಂಡೀಷನ್ಗೆ ಕಾರಣ ಅಮ್ಮನ್ ಅನ್ನುವಂತಹ ಟ್ಯೂಷನ್ ಟೀಚರ್ ಅಂತ ಹೇಳಿಕೆ ಕೊಡ್ತಾಳೆ. ಇನ್ನು ಸ್ಟೇಷನ್ನಲ್ಲಿ FIR ರಿಜಿಸ್ಟರ್ ಆದ ನಂತರವೂ ಕೂಡ ತುಂಬಾ ಡಾಕ್ಟರ್ಸ್ ಹನಿ ಅಬಾರ್ಷನ್ಗೆ ಒಪ್ಪಿಕೊಳ್ಳದಂತಹ ಕಂಡೀಷನ್ ಎದುರಾಗುತ್ತೆ. ಹನಿಯ ವಯಸ್ಸು ತುಂಬಾ ಕಡಿಮೆ ಇರೋದ್ರಿಂದ ಈ ಟೈಮಲ್ಲಿ ಅಬಾರ್ಷನ್ ಏನಾದ್ರೂ ಮಾಡಿದ್ರೆ ಇಲ್ಲದೆ ಇರುವಂತಹ ಕಾಂಪ್ಲಿಕೇಶನ್ಸ್ ಎದುರಾಗಬಹುದು ಅಂತ ಭಯಪಡ್ತಾ ಇರ್ತಾರೆ. ಇದರಿಂದಾಗಿ ಅವರ ಫ್ಯಾಮಿಲಿಯವರು ಕೂಡ ಏನ್ ಮಾಡ್ಬೇಕೋ ಏನೋ ಅಂತ ಅರ್ಥವಾಗದೆ ಕಂಗಾಲಾಗ್ತಾರೆ. ಇನ್ನು ಅಬಾರ್ಷನ್ ಅಪ್ರೂವಲ್ಗೋಸ್ಕರ ಡಿಸ್ಟ್ರಿಕ್ಟ್ ಕೋರ್ಟ್ ವರ್ಗೂ ಹೋದ್ರೂ ಕೂಡ ಏನು ಯೂಸ್ ಇರೋದಿಲ್ಲ. ಮೊದಲಿಗೆ ಅನಿಯ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ಳಿ ಅಂತ ಆರ್ಡರ್ ಮಾಡಿದಂತಹ ಜಡ್ಜ್ ಆನಂತರವೇ ಮುಂದೇನ್ ಮಾಡಬಹುದು ಅಂತ ನೋಡೋದಕ್ಕಾಗುತ್ತೆ ಅಂತ ಹೇಳಿ ಕೇಸನ್ನ ವಾಯ್ದಾ ಹಾಕ್ತಾರೆ. ಮತ್ತೊಂದು ಕಡೆ ಪೊಲೀಸರು ಅಮ್ಮನ್ಗೋಸ್ಕರ ಎಲ್ಲೆಲ್ಲಿ ಹುಡುಕ್ತಾ ಇದ್ರು ಕೂಡ ಆತ ಅವರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾ ತಪ್ಪಿಸಿಕೊಂಡು ಓಡಾಡ್ತಾ ಇರ್ತಾನೆ. ಈ ಕಡೆ ಲಾಯರ್ ತಾರ ಹನಿಯಿಂದ ಸ್ಟೇಟ್ಮೆಂಟ್ ಅನ್ನ ತೆಗೆದುಕೊಳ್ತಾಳೆ. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ತುಂಬಾ ವೀಕ್ ಇದ್ದೆ, ಹಾಗಾಗಿ ನನ್ನ ಫ್ರೆಂಡ್ ಒಬ್ಬಳು ಅಮ್ಮನವರ ಟ್ಯೂಷನ್ ಕ್ಲಾಸ್ ಅನ್ನ ಸೇರ್ಕೋ, ಅವ್ರು ತುಂಬಾ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಅನ್ನ ಟೀಚ್ ಮಾಡ್ತಾರೆ
ಬೇಡ್ರಿ ಅಂತ ಹೇಳಿದ್ಲು. ಹಾಗಾಗಿ ನಾನು ಅವರ ಟ್ಯೂಷನ್ ಅನ್ನ ಸೇರ್ಕೊಂಡೆ. ಆದ್ರೆ ಆಗಾಗ ಫಿಸಿಕಲ್ ಅಬ್ಯೂಸ್ ಮಾಡ್ತಾ ಇದ್ರು. ಆದ್ರೆ ಆ ಟೈಮಲ್ಲಿ ನನಗೆ ಅದೇನು ಕೂಡ ಗೊತ್ತಾಗ್ಲಿಲ್ಲ. ಆನಂತರ ಒಂದಿನ ಆತ ಬ್ರೈನ್ ತುಂಬಾ ಶಾರ್ಪ್ ಆಗಿ ವರ್ಕ್ ಮಾಡೋದಕ್ಕೆ ಒಂದು ಸ್ಪೆಷಲ್ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಹಾಗಾಗಿ ನೀನು ಟ್ಯೂಷನ್ ಆದ ನಂತರ ಒಬ್ಳೆ ಬರಬೇಕು ಅಂತ ಹೇಳ್ದ. ನಾನು ಕೂಡ ಅವರ ಮಾತನ್ನ ನಂಬ್ತಾನೆ ಅಲ್ಲಿಗೆ ಹೋದೆ. ಆದ್ರೆ ಆತ ನನ್ನನ್ನು ತುಂಬಾ ವಿಯರ್ಡ್ ಆಗಿ ಟಚ್ ಮಾಡ್ತಾ ಸಡನ್ ಆಗಿ ನನ್ನನ್ನು ರೂಮ್ ಒಂದು ಕೇಳ್ಕೊಂಡೋಗಿ ಅತ್ಯಾಚಾರ ಮಾಡ್ದ ಅಂತ ಹೇಳ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅಮನ್ ಪೊಲೀಸರಿಗೆ ಸಿಕ್ಕಿ ಬಿಡ್ತಾನೆ. ನೆಕ್ಸ್ಟ್ ಡೇ ಪೊಲೀಸರು ಅವನನ್ನ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಸ್ಟೇಟ್ಮೆಂಟ್ ಅನ್ನ ಜಡ್ಜ್ಗೆ ತೋರಿಸಿದಂತಹ ಲಾಯರ್ ತಾರ ಈಗಾಗಲೇ ತುಂಬಾ ಲೇಟ್ ಆಗಿ ಹೋಗಿದೆ. ಹಾಗಾಗಿ ತಾವು ಅಭಾಷನ್ಗೆ ಅನುಮತಿ ಕೊಡಬೇಕು ಅಂತ ಜಡ್ಜ್ ಹತ್ರ ಮನವಿ ಮಾಡ್ತಾಳೆ. ಆದ್ರೆ ಆ ಟೈಮಲ್ಲಿ ಅಮನ್ನ ಲಾಯರ್ ಆ ಹುಡುಗಿಗೂ ಮತ್ತು ನನ್ನ ಕ್ಲೈಂಟ್ಗೂ ಯಾವುದೇ ಸಂಬಂಧವಿಲ್ಲ, ನನ್ನ ಕ್ಲೈಂಟ್ ನಿರ್ದೋಷಿ, ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಒಂದಷ್ಟು ಸಮಯ ಬೇಕು ಅಂತ ಜಡ್ಜ್ ಹತ್ರ ಮನವಿ ಮಾಡಿ ಕೇಸ್ ವಾಯ್ದಾ ಆಗೋ ತರ ನೋಡ್ಕೊಳ್ತಾನೆ. ಇದರಿಂದಾಗಿ ಹನಿ ಅಭಾಷನ್ ಕೂಡ ಪೋಸ್ಟ್ಪೋನ್ ಆಗುತ್ತೆ. ಹೀಗೆ ಆಗ್ತಾ ಹೋದ್ರೆ ತುಂಬಾ ಲೇಟ್ ಆಗಿ ಹೋಗುತ್ತೆ ಅಂತ ತಾರಾ ಹನಿಯ ಪೇರೆಂಟ್ಸ್ಗೆ ಹೇಳ್ತಾಳೆ. ನಾವ್ ಈ ಕೇಸ್ ಅನ್ನ ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡೋಣ ಅಂತೇಳಿ ಅದಕ್ಕೆ ಬೇಕಾದಂತ ಪೂರಕ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಳ ತೊಡಗ್ತಾಳೆ. ಮತ್ತೊಂದ್ ಕಡೆ ಅಮ್ಮನ ಫಾದರ್ ತುಂಬಾ ರಿಚ್ ಪರ್ಸನ್ ಆಗಿರೋದ್ರಿಂದ ವಿಮಲಾ ಅನ್ನುವಂತಹ ತುಂಬಾ ಕೇಸ್ಗಳನ್ನ ಗೆದ್ದಿರುವಂತಹ ಹೈಟೆಕ್ ಲಾಯರ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ತಾನೆ. ಆಕೆಗೆ ಲಕ್ಷಗಟ್ಟಲೆ ಹಣವನ್ನ ಪೇ ಮಾಡಿ ಅಮ್ಮನನ್ನ ಹೇಗಾದ್ರೂ ಮಾಡಿ ಈ ಕೇಸ್ ನಿಂದ ಹೊರಕ್ಕೆ ತರುವಂತೆ ಆ ಲಾಯರ್ ಹತ್ರ ಹೇಳ್ತಾನೆ. ಫೈನಲಿ ಫಸ್ಟ್ ಇಯರಿಂಗ್ ಶುರುವಾಗುತ್ತೆ. ಆ ಟೈಮಲ್ಲಿ ಲಾಯರ್ ತಾರ ಹನಿ ಅಭಾಷನ್ ಗೆ ಪರ್ಮಿಷನ್ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆಗ ಜಡ್ಜ್ ಮಾತಾಡ್ತಾ, ನೀವೊಬ್ಬ ಡಾಕ್ಟರ್ ಅನ್ನ ಇಲ್ಲಿಗೆ ಕರೆಸಿ, ಅವರ ಸಜೆಷನ್ ಅನ್ನ ತೆಗೆದುಕೊಂಡು ಆನಂತರ ಅಭಾಷನ್ ಸಾಧ್ಯವಾಗುತ್ತೋ ಇಲ್ವೋ ಅನ್ನೋದನ್ನ ಡಿಸೈಡ್ ಮಾಡೋಣ ಅಂತ ಹೇಳಿ ಜಡ್ಜ್ ಕೇಸ್ ಅನ್ನ ಮತ್ತೆ ವಾಯ್ದಾ ಹಾಕ್ತಾರೆ. ಮತ್ತೊಂದ್ ಕಡೆ ಫೈನಲ್ ಎಕ್ಸಾಮ್ಸ್ ಬಂದಿರೋದ್ರಿಂದ ಹನಿ ಎಕ್ಸಾಮ್ಸ್ ಗೋಸ್ಕರ ರೆಡಿ ಆಗ್ತಾ ಇರ್ತಾಳೆ. ಆದ್ರೆ ಅವಳ ಮದರ್ ಮಗಳನ್ನ ಎಕ್ಸಾಮ್ಗೆ ಕಳ್ಸೋದಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ಬೈತಾ ಮಗಳನ್ನ ತಡಿತಾಳೆ. ಆ ಟೈಮಲ್ಲಿ ಮೊದಲಿನಿಂದಲೂ ಕೂಡ ಮಗಳಿಗೆ ಸಪೋರ್ಟ್ ಆಗಿ ನಿಂತಿರುವಂತಹ ಹನಿಯ ಫಾದರ್ ತನ್ನ ಹೆಂಡತಿಗೆ ಸಿಚುಯೇಷನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ನಂತರ ಆಕೆಯನ್ನ ಕನ್ವಿನ್ಸ್ ಮಾಡಿ ಹನಿಯನ್ನ ಎಕ್ಸಾಮ್ಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಸ್ಕೂಲಲ್ಲೂ ಕೂಡ ಹನಿಯನ್ನ ಯಾರು ಕೂಡ ಟೀಸ್ ಮಾಡದಂತೆ ಎಚ್ಚರಿಕೆ ವಹಿಸ್ತಾರೆ. ಆಕೆಗೆ ತುಂಬಾ ಕಂಫರ್ಟಬಲ್ ಆಗುವಂತಹ ಅಟ್ಮೋಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡಿ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಇದಾದ ನಂತರ ಮತ್ತೆ ಹಿಯರಿಂಗ್ ಶುರುವಾಗುತ್ತೆ. ಇನ್ನು ಜಡ್ಜ್ ಆರ್ಡರ್ ನಿಂದಾಗಿ ಕೋರ್ಟ್ ಗೆ ಬಂದಂತ ಡಾಕ್ಟರ್ ಹನಿಯ ಪ್ರೆಗ್ನೆನ್ಸಿಗೆ 24 ವಾರಗಳಾಗ್ತಾ ಇದೆ. ಈ ಟೈಮಲ್ಲಿ ಆಕೆಗೆ ಅಬಾರ್ಷನ್ ಏನಾದ್ರೂ ಮಾಡಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಹೇಳಿಕೆ ಕೊಡ್ತಾರೆ. ಆ ಟೈಮಲ್ಲಿ ಹನಿಯ ಕಡೆಯ ಲಾಯರ್ ತಾರ ಈ ಪ್ರೆಗ್ನೆನ್ಸಿ ಫೋರ್ಸ್ ಮಾಡಿದ್ದರಿಂದ ಬಂದಿದೆ, ಇದೊಂದು ಸಣ್ಣ ಪ್ರೆಗ್ನೆನ್ಸಿ ಕೇಸು, ಒಂದ್ ವೇಳೆ ನಾವೇನಾದ್ರೂ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋದ್ರೆ ಫರ್ದರ್ ಆಗಿ ಹನಿ ಲೈಫ್ ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಅಪೋಸಿಷನ್ ಲಾಯರ್ ಆದಂತಹ ವಿಮಲಾ, ಹನಿ ಮೈನರ್ ಆದ್ರೂ ಕೂಡ ಆಕೆಯ ಒಪ್ಪಿಗೆ ಇದ್ದುದರಿಂದಲೇ ಅಮನ್ ಆಕೆಯ ಜೊತೆ ಇಂಟಿಮೇಟ್ ಆಗಿದ್ದಾನೆ. ನಮ್ಮ ಪುರಾಣಗಳಲ್ಲೂ ಕೂಡ ಸೀತಾದೇವಿಗೆ ಕೇವಲ 12 ವರ್ಷಗಳಿರುವಾಗಲೇ ಮದುವೆಯಾಗಿತ್ತು. ಹಾಗಾಗಿ ಈ ಕೇಸನ್ನು ಕೂಡ ಅದೇ ರೀತಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಇದರಲ್ಲಿ ನನ್ನ ಕ್ಲೈಂಟ್ ಆದಂತ ಅಮನ್ ಏನು ಕೂಡ ತಪ್ಪು ಮಾಡಿಲ್ಲ ಅಂತ ಸ್ಟ್ರಾಂಗ್ ಆಗಿ ಡಿಫೆನ್ಸ್ ಮಾಡ್ತಾಳೆ. ಇನ್ನು ಇವರಿಬ್ಬರ ಆರ್ಗ್ಯುಮೆಂಟ್ಸ್ ನಲ್ಲಿ ಇರುವಂತಹ ಲಾಜಿಕ್ಸ್ ನಿಂದಾಗಿ ಏನ್ ತೀರ್ಪು ಕೊಡಬೇಕು ಅನ್ನೋದು ಅರ್ಥವಾಗದಂತಹ ಜಡ್ಜ್ ಈ ಸಾರಿ ಕೂಡ ಕೇಸನ್ನ ಮತ್ತೆ ವಾಯ್ದಾ ಹಾಕ್ತಾರೆ. ಸೀನ್ ಕಟ್ ಮಾಡಿದ್ರೆ ಹೈಟೆಕ್ ಲಾಯರ್ ಆದಂತ ವಿಮಲ ತಾರಾಗೆ ಮನೆಯನ್ನ ಆಫರ್ ಮಾಡಿ ಈ ಕೇಸನ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ತಾರಾ ಮಾತ್ರ ವಿಮಲಳ ಆಫರ್ ಅನ್ನ ಖಡಾಖಂಡಿತವಾಗಿ ನಿರಾಕರಿಸ್ತಾಳೆ. ಇನ್ನು ಈ ಕಡೆ ಹನಿಯ ಮನೆ ಹತ್ರದ ನೈಬರ್ ಆದಂತ ಹಿರಿಯ ವ್ಯಕ್ತಿ ಹನಿಯ ಪೇರೆಂಟ್ಸ್ ಅನ್ನ ಮ್ಯಾನಿಪುಲೇಟ್ ಮಾಡಿ ಅವರನ್ನ ಅಮ್ಮನ್ ಫಾದರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಆಗ ಅಮ್ಮನ ಫಾದರ್ ಹನಿಯ ಪೇರೆಂಟ್ಸ್ ಗೆ ತುಂಬಾ ದುಡ್ಡನ್ನ ಆಫರ್ ಮಾಡ್ತಾ ಈ ಕೇಸನ್ನ ಹೇಗಾದ್ರೂ ಮಾಡಿ ವಿತ್ಡ್ರಾ ಮಾಡ್ಕೊಳ್ಳಿ, ನನ್ನ ಮಗನ ಲೈಫ್ ಅನ್ನ ನಾಶ ಮಾಡಬೇಡಿ ಅಂತ ತುಂಬಾ ವಿನಯವಾಗಿ ರಿಕ್ವೆಸ್ಟ್ ಮಾಡ್ತಾನೆ. ಆದ್ರೆ ಆತ ಎಷ್ಟು ವಿಧವಾಗಿ ಟ್ರೈ ಮಾಡಿದ್ರು ಕೂಡ ಏನೂ ಪ್ರಯೋಜನವಾಗಲ್ಲ. ಅಮನ್ ನನ್ನ ಮಗಳನ್ನ ಮತ್ತು ಅವಳ ಲೈಫ್ ಅನ್ನ ಹಾಳ್ ಮಾಡಿರೋದ್ರಿಂದ ಆತ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಹಾಗಾಗಿ ನಾವ್ ಯಾವುದೇ ಕಾರಣಕ್ಕೂ ಕೂಡ ಈ ಕೇಸನ್ನ ವಿತ್ಡ್ರಾ ಮಾಡ್ಕೊಳ್ಳಲ್ಲ ಅಂತ ಸ್ಟ್ರಾಂಗ್ ಆಗಿ ಹೇಳಿ ಹೋಗ್ತಾರೆ. ಸೀನ್ ಕಟ್ ಮಾಡಿದ್ರೆ ಮತ್ತೆ ಕೋರ್ಟ್ ಹಿಯರಿಂಗ್ ಶುರುವಾಗುತ್ತೆ. ಆಗ ಅಮನ್ ಕಡೆಯ ಲಾಯರ್ ಆದಂತ ವಿಮಲಾ, ಮೈಲಾರ್ಡ್ ನಿಜ ಹೇಳ್ಬೇಕಂದ್ರೆ ಹನಿಯ ಫ್ಯಾಮಿಲಿ ಒಂದು ಫ್ರಾಡ್ ಫ್ಯಾಮಿಲಿ, ಯಾಕಂದ್ರೆ ಅವಳ ಪೇರೆಂಟ್ಸೇ ಹನಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅಮನ ಹತ್ರಕ್ಕೆ ಕಳಿಸಿದ್ದಾರೆ ಮತ್ತು ಉದ್ದೇಶಪೂರ್ವಕವಾಗಿ ಆತನನ್ನ ಟ್ರ್ಯಾಪ್ ಮಾಡಿ ಈ ಕೇಸ್ ನಲ್ಲಿ ಸಿಲುಕಿಸಿದ್ದಾರೆ ಅಂತ ಹೇಳ್ತಾಳೆ. ಜೊತೆಗೆ ಅಮ್ಮನ ಫ್ಯಾಮಿಲಿ ತುಂಬಾ ರಿಚ್ ಆಗಿರೋದ್ರಿಂದ ದುಡ್ಡಿಗೋಸ್ಕರ ಇವರೆಲ್ಲ ಸೇರಿ ಈ ನಾಟಕವನ್ನ ಮಾಡ್ತಾ ಇದ್ದಾರೆ ಅಂತ ವಾದಿಸ್ತಾಳೆ. ಅದಕ್ಕೆ ಎವಿಡೆನ್ಸ್ ಆಗಿ ಹನಿಯ ಫ್ಯಾಮಿಲಿಯ ಫೈನಾನ್ಷಿಯಲ್ ಕಂಡೀಷನ್ ಅನ್ನ ತೋರಿಸಿ ಹನಿಯ ಪೇರೆಂಟ್ಸ್ ಅಮನ್ ಫಾದರ್ ಹತ್ರ ಮಾತಾಡ್ತಾ ಇರುವಂತ ವಿಡಿಯೋವನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ವಿಡಿಯೋವನ್ನ ಎಡಿಟ್ ಮಾಡಿಸಿರ್ತಾರೆ. ಕೇಸ್ ಅನ್ನ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೋಸ್ಕರ ಹನಿಯ ಪೇರೆಂಟ್ಸ್ ಅಮನ್ ಫಾದರ್ ಹತ್ರಕ್ಕೆ ಹೋಗಿ ದುಡ್ಡುಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇರುವಂತೆ ವಿಡಿಯೋ ಎಡಿಟ್ ಆಗಿರುತ್ತೆ. ಇದರಿಂದಾಗಿ ಈ ಕೇಸ್ ಅಮನ್ ಪರವಾಗಿ ವಾಲ್ತಾ ಇರೋದನ್ನ ಗಮನಿಸಿದಂತಹ ಲಾಯರ್ ತಾರ ಹನಿಯ ಪೇರೆಂಟ್ಸ್ ಹತ್ರ ಸಿಟ್ಟಾಗಿ ಮಾತಾಡ್ತಾ, ನೀವಿಬ್ರು ಅಮನ್ ಫಾದರ್ ಅನ್ನ ಮೀಟ್ ಮಾಡಿರೋ ವಿಷಯವನ್ನ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಂತ ಸಿಟ್ಟಾಗ್ತಾಳೆ. ಈ ಕಡೆ ಹನಿ ಮೀಡಿಯಾ ಮುಂದಕ್ಕೆ ಬಂದು ತನ್ನ ಮೇಲೆ ನಡೆದಿರುವಂತ ಘೋರ ಅನ್ಯಾಯವನ್ನ ಹೇಳ್ಕೊಳ್ತಾ ನನಗೆ ನ್ಯಾಯ ಸಿಗೋದಕ್ಕೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ.
ಹನಿಯ ಇಂಟರ್ವ್ಯೂವನ್ನು ನೋಡಿದಂತಹ ಹಲವಾರು ಸ್ಕೂಲ್ಗಳಲ್ಲಿರುವಂತಹ ಸ್ಟೂಡೆಂಟ್ಸ್ ಹನಿಗೆ ಸಪೋರ್ಟ್ ಮಾಡೋದಕ್ಕಂತ ರೋಡಿಗಿಳಿತಾರೆ. ಆಮ್ ಐ ನೆಕ್ಸ್ಟ್ ಅಂತ ಬ್ಯಾನರ್ಗಳನ್ನು ಹಿಡಿದು ರಸ್ತೆಯಲ್ಲೆಲ್ಲ ಧರಣಿಗಳನ್ನ ರ್ಯಾಲಿಗಳನ್ನ ನಡೆಸತೊಡಗ್ತಾರೆ. ಇನ್ನು ಈ ಕಡೆ ಜಡ್ಜ್ ಮಗಳು ಕೂಡ ಹನಿಯ ಪರವಾಗಿ ಮಾತಾಡ್ತಾ ಈ ಕೇಸಲ್ಲಿ ಕ್ರಿಮಿನಲ್ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಆದ್ರೂ ಕೂಡ ಜಡ್ಜ್ಮೆಂಟ್ ಯಾಕೆ ಲೇಟ್ ಆಗ್ತಾ ಇದೆ? ಒಂದ್ ವೇಳೆ ನೀವು ಈ ಕೇಸ್ ಅನ್ನ ಲೇಟ್ ಮಾಡ್ತಾ ಹೋದಷ್ಟು ಕಾಲ ಹನಿಯ ಲೈಫ್ ಹಾಳಾಗ್ತಾ ಹೋಗುತ್ತೆ. ಸಾಧ್ಯವಾದಷ್ಟು ಬೇಗ ಈ ಕೇಸ್ ನ ತೀರ್ಪು ಬರಲೇಬೇಕು ಅಂತ ತನ್ನ ಮದರ್ ಹತ್ರ ರಿಕ್ವೆಸ್ಟ್ ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಕೋರ್ಟ್ ನ ಫೈನಲ್ ಇಯರಿಂಗ್ ಶುರುವಾಗುತ್ತೆ. ಆ ಟೈಮಲ್ಲಿ ಅನೇಕ ಕಡೆಯ ಲಾಯರ್ ತಾರ ಸೀಮಾ ಅನ್ನುವಂತ ಯೂಟ್ಯೂಬ್ಗಳನ್ನ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾಳೆ. ತುಂಬಾ ವರ್ಷಗಳ ಹಿಂದೆ ಅಮನ್ ಈಕೆಯ ಮೇಲೂ ಕೂಡ ಅತ್ಯಾಚಾರ ಮಾಡಿದ್ದ, ಆದ್ರೆ ಆಕೆ ಆತನ ಮೇಲೆ ರಿವರ್ಸ್ ಆಗೋದಕ್ಕಾಗದೆ ಇಲ್ಲಿಗಲ್ ಆಗಿ ಅಬಾರ್ಷನ್ ಮಾಡಿಸ್ಕೊಂಡ್ಲು ಅಂತ ಹೇಳಿ ಆಕೆಯಿಂದಲೇ ಸಾಕ್ಷ್ಯವನ್ನ ಇಳಿಸ್ತಾಳೆ. ಆನಂತರ ಮತ್ತೆ 5 ಯುವತಿಯರ ಹೆಸರುಗಳನ್ನ ಮೆನ್ಷನ್ ಮಾಡಿ ಇವರ ಮೇಲೂ ಕೂಡ ಅಮನ್ ಇದೇ ತರ ದಾರುಣವಾಗಿ ಅತ್ಯಾಚಾರ ಮಾಡಿದ ಅನ್ನೋದನ್ನ ನಿರೂಪಿಸ್ತಾಳೆ. ಆನಂತರ ಅಮನ್ನ ಕುರಿತಾಗಿರುವಂತ ಎಲ್ಲಾ ಸಾಕ್ಷ್ಯಗಳನ್ನ ಪರಿಶೀಲಿಸಿದಂತಹ ಜಡ್ಜ್ ಹನಿ ಕೇಸಲ್ಲಿ ಅಮನ್ ದೋಷಿ ಅಂತ ತೀರ್ಮಾನಿಸಿ ಆಜೀವ ಕಾರಾಗೃಹ ಶಿಕ್ಷೆಯನ್ನ ವಿಧಿಸ್ತಾರೆ. ಆನಂತರ ಹನಿ ಅಬಾರ್ಷನ್ ಗೆ ಪರ್ಮಿಷನ್ ಕೊಡ್ತಾರೆ. ಇದಾದ ಕೆಲವು ದಿನಗಳ ನಂತರ ಹನಿ ತನ್ನ ಲೈಫಲ್ಲಿ ನಡೆದಿದ್ದೆಲ್ಲವನ್ನು ಕೂಡ ನಿಧಾನವಾಗಿ ಮರೆತಾಳೆ. ಮತ್ತೆ ಅವಳು ತನ್ನ ಹಳೆ ಲೈಫಿಗೆ ವಾಪಸ್ಸಾಗಿ ಸಂತೋಷದಿಂದ ಇರತೊಡಗ್ತಾಳೆ. ಇದರೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.